ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಇವತ್ತಿನ ನನ್ನ ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ರೂಪಾಯಿ ಖರ್ಚಿಲ್ದಂಗೆ ಮನೆಯಲ್ಲೇ ನಾವು ಯಾವ ಥರ ಕಲರ್ನ ಮಾಡ್ಕೊಳ್ಬಹುದು ಹೇರ್ಸ್ಗೆ, ಅದು ಲಾಂಗ್ ಲಾಸ್ಟಿಂಗ್ ಅಂದರೆ ತುಂಬ ಸಮಯದ ತನಕನೂ ಇರಬಹುದು, ಇರೋ ತನಕ ನಾವು ಯಾವ ಥರ ಮಾಡ್ಬೋದು, ಮನೆಯಲ್ಲಿರುವಂಥ ಸಾಮಾನು ಯೂಸ್ ಮಾಡಿಕೊಂಡು ರೂಪಾಯಿ ಖರ್ಚು ಇಲ್ಲದಂತ ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ನಡೀರಿ, ಟೈಮ್ ವೇಸ್ಟ್ ಮಾಡ್ಲಂಗೆ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ. ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ನಾನಿಲ್ಲೇ ಮೆಹಂದಿ ತೊಗೊಂಡಿನಿ, ನಿಮಗೆ ಯಾವುದು ಬ್ರ್ಯಾಂಡ್ ಇರುತ್ತೋ ನೀವು ಅದನ್ನು ತೊಗೋಬೋದು. ಇವಾಗ ನೋಡಿರಿ, ನಾವು ಮೆಹಂದಿ ಹಚ್ಕೊಂಡ್ರೂ ಕೂಡ ಒಂದು 15 ಡೇಸ್ ಒಳಗದು ನಾವು ಶಾಂಪು ಹಾಕಿ ತೊಳ್ಕೊಂಡ ತಕ್ಷಣ ಅದು ಹೋಗ್ಬಿಡುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಿಲ್ಲ ಅಂದರೆ ತುಂಬ ಸಮಯ ತನಕ ಇರೋದಿಲ್ಲ. ಸೊ ಅದನ್ನು ನಾವು ಲಾಂಗ್ ಲಾಸ್ಟಿಂಗ್ ಆಗಿ ಯಾವ ಥರ ಇರೋ ಹಂಗೆ ಮಾಡಬಹುದು, ಮನೆಯಲ್ಲಿ ಇರುವಂಥ ಸಾಮಾನು ಯೂಸ್ ಮಾಡ್ಕೊಂಡು ಅಂತೇಳಿ ನಾನು ತೋರಿಸಿಕೊಡ್ಲಿಕ್ಕೆತ್ತೀನಿ ರೀ. ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಇವತ್ತಿನ ಈ ವಿಡಿಯೋ. ನಿಮಗೆಲ್ಲ ಭಾಳ ಇಷ್ಟ ಆಗುತ್ತೆ. ನಾನಿಲ್ಲೇ ರೇಷಮ್ ಮೆಹಂದಿ ತೊಗೊಂಡೇನು ರೀ. ನಿಮ್ಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗುತ್ತೋ ನೀವು ಅದನ್ನು ಇಲ್ಲೇ ತೊಗೊಳ್ಬಹುದು. ನಾ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ನಿಮ್ಮ ಹೇರ್ಸ್ನ ಸಿಲ್ಕಿ, ಶೈನಿ, ಆಮೇಲೆ ಲಾಂಗ್ ಲಾಸ್ಟಿಂಗ್ ಕಲರ್ ಅಂದರೆ DIY ರೀ ಇದು. ನಾ ಇಲ್ಲಿ 2 ಸ್ಪೂನ್ ನನ್ನ ಹೇರ್ ಲೆಂತ್ ಬಂದುಬಿಟ್ಟು ಮೀಡಿಯಮ್ ಲಾಂಗ್ ಅದ ರೀ. ಸೊ ಹಂಗಾಗಿ ನಾ ಇಲ್ಲಿ 2 ಸ್ಪೂನ್ ಕಾಫಿ ಪೌಡರ್ ತೊಗೊಂಡೀನಿ. ನಿಮ್ಗೆ ಯಾವುದು ಬ್ರ್ಯಾಂಡ್ ಬೇಕು ಅದನ್ನು ತೊಗೊಳ್ಬೋದು. ಆಮೇಲೆ ಇಲ್ಲಿ ನೀರು, ನಿಮ್ಮ ಮೆಹಂದಿ ಎಷ್ಟದ ಅದರ ಅಕಾರ್ಡಿಂಗ್ ನೀವು ಇಲ್ಲಿ ತೊಗೊಳ್ಬೇಕಾಗುತ್ತೆ. ನಾ ಇಲ್ಲಿ ಒಂದು 1/2 ಗ್ಲಾಸು ನೀರು ತೊಗೊಂಡು ಅದಕ್ಕೆ 2 ಸ್ಪೂನು ಕಾಫಿ ಹಾಕ್ಕೊಂಡು ಒಂದು 5 ರಿಂದ 6 ನಿಮಿಷ ಕುದಿಸ್ಕೊಳ್ಳಿಕ್ಕತ್ತೀನಿ ರೀ. ಅದು ಚಂದಂಗೆ ಕುದಿಸ್ಕೊಳ್ರಿ. ಕುದಿಸ್ಕೊಂಡು ಆದಮೇಲೆ ಅದನ್ನು ಸ್ವಲ್ಪ ನಿಮ್ಮ ಫ್ಯಾನ್ ಗಾಳಿಗಿಡ್ತಿರೋ ಏನು ಮಾಡ್ತಿರೋ ನೋಡಿರಿ. ನೋಡಿಬಿಟ್ಟು ಇದನ್ನು ಚಂದಂಗೆ ಎಲ್ಲ ತಣ್ಣಗಾದಮೇಲೆ ನಾವು ಇವಾಗ ಏನು ಮಾಡೋಣಪ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ರೀ, ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು. ಈ ಥರ ಪೋರ್ಕ್ ತೊಗೊಳ್ರಿ ಅಂದರೆ ಗಂಟು ಹಾಕೋದಿಲ್ಲ. ಆಮೇಲೆ ಬಿಸಿ ಬಿಸಿ ಮಾತ್ರ ಹಾಕಲಿಕ್ಕೆ ಹೋಗಬೇಡ್ರಿ. ಈ ಥರ ಸ್ವಲ್ಪ ತಣ್ಣಗಾದಿಂದ ಹಾಕ್ರಿ. ಈ ಥರ ತಣ್ಣಗಾದಿಂದ ಹಾಕಿದರೆ ಲಂಬ್ಸ್ ಆಗೋದಿಲ್ಲ, ಗಂಟು ಆಗೋದಿಲ್ಲ, ಆಮೇಲೆ ಕಲಿಸುವಾಗ ಭಾಳ ಈಸಿ ಅನಿಸುತ್ತೆ. ಈ ಥರ ನೀವು ಮನೆ ಒಳಗೇ ನೀವು ಆರಾಮಾಗಿ ನಿಮ್ಮ ಕಲರ್ನ ಶೈನಿಯಾಗಿ ಸೂಪರಾಗಿ ಭಾಳ ಚಂದ ಬ್ರೌನಿಶ್ ಕಲರ್ ಮಾಡ್ಕೋಬೋದ್ರಿ. ಗೋಲ್ಡನ್ ಇದು ಬರ್ಗಂಡೆ ಕಲರ್ ಅಂತ ಹೇಳ್ತಾರಲ್ಲ, ಆ ಕಲರ್ ಮಾಡ್ಕೋಬೋದು. ಅಷ್ಟೊಂದು ಒಳ್ಳೆ ಒಂದು DIY ರೀ ಇದು. ತುಂಬ ಸಮಯ ತನಕ ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಳ್ರಿ. ಆಮೇಲೆ ಈ ಥರ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ರೀ. ನಾ ಹಾಕುವಂಥ ಈ ಸಾಮಾನು ಏನು ಸಾಮಗ್ರಿ ಇದಾವಲ್ರಿ ಮನೆಯೊಳಗೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ನಿಮ್ಮ ಹೇರ್ ಥಿಕ್ನೆಸ್ ಆಕ್ಕೊಂತ ಬರುತ್ತೆ. ಸೊ ಆಮೇಲೆ ಹೇರ್ ರೂಟ್ಸ್ ಕ್ಲಿಯರ್ ಆಗುತ್ತೆ, ಡಸ್ಟ್ ಅದು ಕುಂತಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಅದು ಡಸ್ಟ್ ಎಲ್ಲ ಜಾಸ್ತಿ ಇದ್ದಾಗಲೇ ನಮ್ಮ ಹೇರ್ಸ್ ಎಲ್ಲ ಉದುರ್ಕೊಂತ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ರೀ. ಸೊ ಹಾಗಾಗಿ ಈ ಥರ ಹೇರ್ ಪ್ರಾಬ್ಲಮ್ ಎಲ್ಲ ಬರಬಾರ್ದಂದ್ರೆ ಈ ಥರ ನೀವು ಒಳ್ಳೆ ಒಂದು DIYನ ಯೂಸ್ ಮಾಡ್ಕೊರಿ. ನಾವು ಇವಾಗೆಲ್ಲ ಏನು ಮಾಡ್ತಾವೆ, ಹೇರ್ ಡೈ ಆದಿ ತೊಗೊಂಡು ಬರ್ತೀವಿ, ಒಬ್ಬೊಬ್ರಿಗೆ ಹೆಡ್ಡೇಕ್ ಬರುತ್ತೆ, ಒಬ್ಬೊಬ್ರಿಗೆ ಅದು ಆಗಿ ಬರ್ತಿರೋದಿಲ್ಲ, ಅಂಥವೆಲ್ಲ ಯೂಸ್ ಮಾಡೋ ಬದಲು ಈ ಥರ ಆಯುರ್ವೇದಿಕ್ ಆಗಿ ಮನೆಯೊಳಗೆ ಯೂಸ್ ಮಾಡಿರಿ. ನೋಡಿರಿ ಕಲರ್ ಎಷ್ಟು ಚಂದ ಬಂದದ. ನೀವು ಹಂಗೆ ನಾರ್ಮಲಾಗಿ ಕಲರ್ ಮಾಡಿದ್ರೆ ಬರಂಗಿಲ್ಲ ರೀ. ಈ ಥರ ನಾ ಹೇಳ್ದಂಗೆ ಮಾಡಿರಿ, ಸಖತ್ತಾಗಿರ್ತೆ. ನಾ ಇದನ್ನು ಒಂದು 20 ಮಿನಿಟ್ಸ್ ಅಥವಾ ಒಂದು 1/2 ಗಂಟೆ ಬಿಟ್ಟಿನಿ ರೀ. ಇವಾಗ ಬಿಟ್ಟು ಆದಮೇಲೆ ನಾವು ಇನ್ನೇನು ಹಚ್ಕೊಳ್ತೀವಪ್ಪ, ಈಗ ಹಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಒಂದು ಎಗ್ ತಗೋರಿ. ಎಗ್ನ ವೈಟ್ ಅಷ್ಟು ಹಾಕ್ರಿ, ಯೆಲ್ಲೋನ ಹಾಕಲಿಕ್ಕೆ ಹೋಗಬೇಡ್ರಿ. ನೀವು ನಿಮಗೆ ನಂಬೋಕ್ಕೂ ಆಗೋದಿಲ್ಲ ಆ್ಯಕ್ಚುಲಿ, ಆಶ್ಚರ್ಯ ಆಗುತ್ತೆ. ಈ ಥರ ಎಗ್ ವೈಟ್ ಹಾಕಿದ್ರೆ ಅಂದರೆ ನಿಮಗೆ ನಾ ಎಗ್ ಹಾಕಿನಂತ ಅನಿಸೋದೇ ಇಲ್ಲ. ಸ್ಮೆಲ್ ಅಂತೂ ಮೊದಲು ಬರೋಂಗಿಲ್ಲ ರೀ. ಅದು ಈ ನಮಗೆ ಸ್ಮೆಲ್ ಬರುವಂಥ ಪಾರ್ಟ್ಸ್ನ ತೆಗೆದು ಬಿಟ್ಟಿವಿ, ಯೆಲ್ಲೋ ಕಲರ್ ಅದು ಸ್ಮೆಲ್ ಬರುತ್ತೆ ರೀ. ಸೊ ಹಾಗಾಗಿ ಯೆಲ್ಲೋ ಕಲರ್ನ ತೆಗೆದು ಸೈಡ್ಗೆ ಇಟ್ಟಿನಿ. ಈ ಥರ ಎಗ್ ವೈಟ್ನ ಅಷ್ಟು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಎಗ್ ಹಾಕೋದ್ರಿಂದ ನಮ್ಮ ಹೇರ್ಸ್ ತುಂಡು ತುಂಡಾಗಿ ಬೀಳ್ತಾವಲ್ಲ ರೀ, ಅದು ಬೀಳೋದಿಲ್ಲ. ಆಮೇಲೆ ಹೇರ್ಸ್ಗೆ ಒಂದು ನರಿಶ್ಮೆಂಟ್ ಸಿಗುತ್ತೆ, ಆಮೇಲೆ ಸಿಲ್ಕಿನೆಸ್ ಸಿಗುತ್ತೆ, ಭಾಳ ಶೈನಿ ಆಗುತ್ತೆ. ಆಮೇಲೆ ಇವಾಗ ಒಬ್ಬೊಬ್ಬರಿಗೆ ಮೆಹಂದಿ ಹಚ್ಕೊಂಡ ತಕ್ಷಣ, ಹಚ್ಕೊಂಡು ಶಾಂಪು ಎಲ್ಲ ಮಾಡ್ಕೊಂಡ ತಕ್ಷಣ ಇವಾಗ ಹಾರ್ಡ್ ಅನಿಸುತ್ತೆ ರೀ. ಆವೆಲ್ಲ ಹಾರ್ಡೆಲ್ಲ ಅನಿಸ್ಬಾರ್ದಂತಂದರೆ ಈ ಥರ ಒಂದು ಸೂಪರ್ ಆದಂಥ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲೇ 1/2 ಸ್ಪೂನು ಕೊಕೊನಟ್ ಆಯಿಲ್ ಕೂಡ ಹಾಕೊಳ್ಳಿಕ್ಕತ್ತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಇನ್ನೇನು ನೀವು ನಾ ಅದು ಹೇಳಿದೆ ಅಲ್ರಿ, ಇನ್ನೇನು ನೀವು ಇನ್ಸ್ಟೆಂಟ್ ಈಗ ಫಟಾಫಟ್ ಹಚ್ಕೊಳ್ತೀರಾ ಅನ್ನೋವಾಗನೇ ಇದನ್ನೆಲ್ಲ ಮಾಡಬೇಕು ನೀವು. ಎಗ್ ಮತ್ತು ಆಯಿಲ್ ಇದನ್ನು ನಾವು ರಾತ್ರಿನೇ ಕಲಿಸಿಬಿಡ್ಬೇಕಪ್ಪ, ಒಂದು ನೈಟ್ ಪೂರ ಬಿಡಬೇಕು, ಒಂದು ಡೇ ಪೂರ ಬಿಡಬೇಕು ಅಂತ ಏನಿಲ್ಲ. ಜಸ್ಟ್ ಕಲಿಸ್ರಿ, ಇನ್ಸ್ಟೆಂಟಾಗಿ ಹಚ್ಕೊಂಬಿಡ್ಬೋದು ರೀ ಇದನ್ನು. ನೋಡಿರಿ, ಇಲ್ಲ ಇವಾಗ ನಾ ಇದನ್ನು ಅಪ್ಲಿಕೇಶನ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಇದ್ರದ್ದು ಒಂದು ರಿಸಲ್ಟ್ ಇಷ್ಟು ಚಂದ ಅದ ರೀ, ವಾವ್ ಅಂತೀರಿ ನೀವೆಲ್ಲರೂ. ಇದು ನೋಡಿರಿ ಎಷ್ಟು ವೈಟ್ ಆಗಿದ್ದಾವೆ ಹೇರ್ಸ್. ತೋರಿಸ್ಲಿಕ್ಕತ್ತೀನಿ ನಾನು ನಿಮಗೆ.
ನೀವು ಬುಡದಿಂದನೇ ಕಪ್ಪು ಮಾಡ್ಬೋದು ರೀ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಆಮೇಲೆ ತುಂಬ ಸಮಯ ತನಕ ಇರುತ್ತೆ, ಜಲ್ದಿನೇ ಹೋಗೋದಿಲ್ಲ. ಈ ಕಲರ್ ನಾ ಅಪ್ಲಿಕೇಶನ್ ಮಾಡೀನಿ ರೀ. ಇವಾಗ ಶ್ಯಾಂಪು ಹಾಕಿ ನೀವು ತೊಳ್ಕೊಳ್ಬಹುದು, ನೀವು ಹಂಗೂ ಹೇರ್ ವಾಶ್ ಮಾಡ್ಕೊಳ್ಬಹುದು. ಶ್ಯಾಂಪುನ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಇದ್ರಾಗ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟಿವಿ, ನಿಮಗೆ ಗೊತ್ತಾದ ನೋಡ್ರಿ. ಸೂಪರ್, ವಾವ್, ಕಲರ್ ನೋಡಿರಿ ಎಷ್ಟು ಚಂದ ಬಂದದ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಿಂಗೆ ಹೊಸ ರೆಸಿಪಿ, ಹೊಸ ಒಂದು ರೆಮಿಡಿ ಸಿಗ್ತೀನಿ. ಜೈ ಹಿಂದ್.